कड़कोल मठद भव्यवाद जात्रा महोत्सव निमित्त हमको समारंभ दिव्य सानिध्य वह परम पूज्य श्री सिद्धराम शिवाचार्य महास्वामी चिण्मगिरि पादकमल के नमन सल्ता समारंभद नेतृत्व वह समारंभद केंद्र बिंदु बहुत वाले रीत विचार मुंदे नेरवागी दट्टवागी परम पूज्य डॉक्टर रुद्रमणि शिवाचार्य महास्वामी कड़को महास्वामी पाद कमल के नमन सल्ता समारंभद उपस्थित वीर महंत शिवाचार्य दोर्णली महास्वामी पाद कमल के नमन सल्ता श्री सिद्धलिंग महास्वामी विरक्त मठ यड्रामी नम जो मुद्दे आ कार्यक्रम मुगसी पुराण प्रवचन कार्यक्रम पाद के नमन सल्ता समारंभवे रीत रूप निरूपण पूज्य श्री चन्मल महास्वामी कुकनूर पाद कमल के नमन सल्ता सिद्ध बसव कबीर स्वामी नम चिगरळ्ळि स्वामी पाद के नमन सल्ता रामलिंग हिरेमठ चबनूर स्वामी नमन सल्ता बलवंत शरण अरगोणी अरगोणी ना कार्यक्रम नम जो वेदिके मेले परम पूज्यर समारंभद वेदिके मेले आसनर जवर्गी साहित्य सम्मेलन नूतन आय्के एसके बिरादर यड्रामी भाग साहित्य सम्मेलन अध्यक्षर आय्के नागण्ण सज्जन नम निमेल उद्देशी मतलब कांग्रेस पक्ष मुखंडर राजशेखर सीरी कांग्रेस पक्ष मुखंडर चंद्रशेखर पुराणिक इनोर्व कांग्रेस पक्ष मुखंडर शेख बाबा फरीद वेदिके मेले आसीन मतलब बहुश इधर नम जेडीएस युव मुखंडर विजय केदारलिंगय्य हिरेमठ इनोर्व कांग्रेस पक्ष मुखंडर रेवय्य हिरेमठ मानसुणी बसवराज खानगोड सुंबळ संगनगोड कडकोळ बसु पाटील कडकोळ सिद्धगोड सुंबळ अप्पासाहेब कुलकर्णी नम्म शिवलिंग सुंकद वेदिके मेले आसीनरागिरुवंत नम्म सिद्धण्ण मानसुणी कूड इदारे वेदिके मेले आसीन मत्ते नम्म ई ओंदु भागद दंडाधिकारी शांतगौड वेदिके मेले आसीनरागिरुवंत एल्ला गण्यमान्यरे बहुत वाले रीत मल्लिकार्जुन कडकोळ कूड़ा बेरे बेरे बहुत विषय बहुत प्रस्ताप उपस्थित कला सहस्र संख्य बंद भक्त तायंदिर अक्क तंगियर हिरीय तमेलू कूड़ा ना शरण शरणार्थी विशेषवा उपस्थित माध्यम मित्र तमेलू कूड़ा नमस्कार तानू तिलिद मेले इन्नेनु इन्नेनु हेळदंते भूमि पुण्य भूमि कडकोळ मडिवाळप्पनवर पुण्य भूमि सुमारु 200 वर्षकिंत हिंदे 18ने शतमानदल्लि नम्म भाग सगरनाडु बहळष्टु सूफी संतरु शरणरु नडेदाडिरुवंतद्दु भूमि ई जवर्गी क्षेत्र जवर्गी तालूकु मत्ते यड्रामी तालूकु अंद्रे अवळी जोळी तालूकु अवरु हेळिद्रु मुंदे बर्तक्कंत दिनगळल्लि यड्रामी सडगर आगतदंत
ಈಗ ನಾವು ನೋಡ್ತಾ ಇದೀವಿ ಎಡ್ರಾಮಿ ಯಾವೊಂದು ರೀತಿಯಿಂದ ಅಲ್ಲಿ ಸಿಸಿ ರಸ್ತೆಗಳಾಗ್ಲಿ ಲೈಟಿನ ವ್ಯವಸ್ಥೆಗಳಾಗ್ಲಿ ಇವತ್ತು ಹಿಂದೆ ಇರ್ತಕ್ಕಂತ ನಮ್ಮ ಸರ್ಕಾರದಲ್ಲಿ ಯಾಕಂದ್ರೆ ಇದರ ಉದ್ಘಾಟನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 11 ಮಾರ್ಚ್ 2018 ಮಾಡಿದ್ರವರು. ಇವಾಗ ಒಂದು ಹೊಸ ತಾಲೂಕಾಗಿದೆ, ಹೊಸ ರೀತಿಯಾಗಿದೆ. ಇವಾಗ ಮೊನ್ನೆ ನಾನು ಮಾತಾಡುವಾಗ ನಾನು ಹೇಳಿದೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ಬೇಡಿಕೆ ಮಿನಿ ವಿಧಾನಸೌಧದಲ್ಲಿದೆ, ಎಲ್ಲಕ್ಕಿಂತ ಮೊಟ್ಟ ಮೊದಲಾಗಿ ಇಡೀ ಎಲ್ಲ ಹೊಸ ತಾಲೂಕು ಏನಾಗಿದೆ ಸುಮಾರು ಒಂದು 43-45 ತಾಲೂಕಿನಲ್ಲಿ ಮೊಟ್ಟ ಮೊದಲಾಗಿ ಒಂದು 5 ಎಕರೆ ಜಮೀನು ನಾವು ಕೊಟ್ಟಿದ್ದೀವಿ ಅಂತ ನಾವು ಅಧಿವೇಶನದಲ್ಲಿ ಆ ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಮಾನ್ಯ ಕಂದಾಯ ಸಚಿವರು ಆರ್ ಅಶೋಕ್ ಅವರು ಅವ್ರು ಹೇಳಿದ್ರು ಮುಂದೆ ಬರ್ತಕ್ಕಂತ ಫೆಬ್ರವರಿಯಲ್ಲಿ ಅದು ಬಜೆಟ್ ಅಲ್ಲಿ ಪ್ರಸ್ತಾವನೆ ಮಾಡಿ ಅವರು ಮಾಡಿಸ್ಕೊಡ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ್ ಕಡ್ಕೋಳವರು ಅವರು ಬಹಳ ಒಳ್ಳೆ ರೀತಿಯಿಂದ ಅವರು ಹೇಳಿದ್ರು ಒಂದು ತತ್ವ ಪದಗಳ ಒಂದು ಪ್ರಾಧಿಕಾರ ಒಂದು ಅವಶ್ಯಕತೆ ಇದೆ. ಇಲ್ಲಿ ಕಡ್ಕೋಳ ಮಡಿವಾಳಪ್ಪನವರ ಒಂದು ಅಧ್ಯಯನ ಪೀಠ ಅವಶ್ಯಕತೆ ಇದೆ. ಎಲ್ಲಕ್ಕಿಂತ ಬಹುಶಃ ನಾನು ತಿಳಿದಿರುವಂತೆ ರುದ್ರಮುನಿ ಶಿವಾಚಾರ್ಯರ ಅವರ ಒಂದು ಮುಖಾಂತರ ಯಾವೊಂದು ರೀತಿಯಿಂದ ಒಂದು ಸೆಂಟ್ರಲ್ ಫಂಡ್ಗಳಾಗ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಅನುದಾನ ಆಗ್ಲಿ ಅವ್ರಿಗೆ ಇರ್ತಕ್ಕಂತ ಒಂದು ಆಸಕ್ತಿ ಅವ್ರಿಗೆ ಇರ್ತಕ್ಕಂತ ಒಂದು ಮಾಹಿತಿ ಬಹುಶಃ ಬೇರೆ ಯಾರು ಇಲ್ಲ ಅಂತ ನನಗೆ ನಾನೇ ಬಹಳ ಸತಿ ಅವರು ಕೇಳಿದ್ದೀನಿ ಯಾವೊಂದು ರೀತಿಯಿಂದ ತಗೊಳ್ಳಿ. ಇದು ನಾವು ಒಬ್ಬರಿಂದ ಒಬ್ಬರು ನಾವು ಕಲಿಬೇಕಾಗ್ತದೆ, ನಾವು ತಿಳ್ಕೊಳ್ಬೇಕಾಗ್ತದೆ, ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೆಂಗ ಅನುದಾನ ತಗೊಂಡು ಬರಬೇಕು. ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ನಾನು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಾವು 2 ಬಾರಿ ನಂಗೆ ಆಯ್ಕೆ ಮಾಡಿ ಕಳಿಸಿದ್ರು, ತಮ್ಮ ಆಶೀರ್ವಾದ ಸಾಧ್ಯ ಆಗಿದೆ. ತಮ್ಮ ಆಶೀರ್ವಾದ ಇರಲಿಲ್ಲ ಅಂದ್ರೆ ನಾನೇನು ವೇದಿಕೆ ಮೇಲೆ ಬಂದಿದ್ದು ಮಾತಾಡಕ್ ಸಾಧ್ಯನಾ? ಆಗ್ತಿರ್ಲಿಲ್ಲ. ನಮ್ಮ ತಂದೆಯವರು ಕೂಡ 8 ಬಾರಿ ಆಯ್ಕೆ ಆರ್ಸ್ ಕಳಿಸಿದ್ದೀನಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಾಡಿದಿರಿ, ನನಗೆ 2 ಬಾರಿ ಆರ್ಸ್ ಕಳಿಸಿದ್ರಿ, ಶಾಸಕ ಮಾಡಿದಿರಿ, ದೆಹಲಿ ವಿಶೇಷ ಪ್ರತಿನಿಧಿ ಮಾಡಿದಿರಿ, ವಿರೋಧ ಪಕ್ಷದ ಮುಖ್ಯ ಸಚೇತಕನಾಗಿ ಮಾಡಿದಿರಿ, ಅಧಿವೇಶನದಲ್ಲಿ ಮಾತಾಡ್ತಕ್ಕಂತ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ. ಇದು ತಮ್ಮಿಂದಲೇ ಸಾಧ್ಯ ಇಲ್ಲ, ಇಲ್ಲಾಂದ್ರೆ ಆಗ್ತಿತ್ತ? ನಮ್ಮ ತಂದೆಯವರು ಮುಖ್ಯಮಂತ್ರಿ ಮಾಡಿದ್ದಾರೆ. ನಮ್ಮ ಒಂದು ಉದ್ದೇಶ, ನಾನೇನ್ ಹೇಳ್ತಕ್ಕಂತ ಒಂದು ಮಾತಿದ್ದೀನಿ ಅಂದ್ರೆ ನಮಗೆ ಒಂದು ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಇದೆ. ಹಿಂದೆ ತಮ್ಗೆ ಹೇಳಿದ್ದೆ ಒಂದು ಏನು ತಹಶೀಲ್ದಾರದ ಸಮಸ್ಯೆ ಆಗಿತ್ತು, ತಾವು ತಪ್ಪು ತಿಳ್ಕೊಬಿಟ್ಟಿದ್ರಿ, ಅರೆ ನಿಜ ಇದೆ ಅದು. ಆದ್ರೆ ಮಾಡಿದ್ದು ಬೇರೆದೆ, ಆಗಿದ್ದು ಬೇರೆದೆ, ಆದ್ರೆ ತಾವು ಏನು ಹೇಳಿದ್ರು ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ. ಯಾಕಂದ್ರೆ ನಮ್ದು ನಿಮ್ದು ಒಂದು ಪ್ರೀತಿ ಇರ್ತಕ್ಕಂತ ಒಂದು ಸಂಬಂಧ ಇದೆ. ತಾವು ಏನ್ ಹೇಳಿದ್ರು ನಾವು ಒಪ್ಕೊಳ್ತೇನೆ, ನಾನು ಮಾಡ್ತಕ್ಕಂತ ನಾನು ತಾವು ಏನ್ ಹೇಳಿದ್ರು ನಾವು ಒಪ್ಕೊಳ್ಬೇಕಾಗ್ತದೆ, ಕೇಳಬೇಕಾಗ್ತದೆ, ತಪ್ಪು ಮಾಡಿ ತಿದ್ಕೊಳ್ಬೇಕಾಗ್ತದೆ, ಅವಾಗಲೇ ಇದು ಸಾಧ್ಯ. ಇವಾಗ ಮಲ್ಲಿಕಾರ್ಜುನ್ ಅವರು ಬಹಳ ಒಳ್ಳೆ ರೀತಿ ಅಂತ ಹೇಳಿದ್ರು. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ಆದ್ರೆ ನಾನು ಒಬ್ಬ ಶಾಸಕನಾಗಿ ಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ನನ್ನ ಕೆಲಸ, ನಾವು ಕೇವಲ ಒಂದ್ಸತಿ ಹೋಗಿ ಈ ಒಂದು ಪ್ರಾಧಿಕಾರ ತಾವು ಮಾಡ್ರಿ ಅಂದ್ರೆ ಆಗಲ್ಲ. ಇವಾಗ ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿಯ ಅವರು ಮಂತ್ರಿಗಳಿದ್ದಾರೆ, ಚೀಫ್ ವಿಪ್ ಆಗಿದ್ರು ಅವರು. ನಾನು ಈ ಕಡೆ ಕೂಡ್ತಾ ಇದ್ರೆ ಅವ್ರು ಆ ಕಡೆ ಕೂಡ್ತಾ ಇದ್ರು, ನನ್ನ ಮುಂದೆನೆ ಎದ್ದು ಬಿಟ್ಟು. ಇವಾಗ ಅವ್ರು ಪವರ್ ಮಿನಿಸ್ಟರ್ ಆಗಿದ್ದಾರೆ, ಬಹಳ ಪವರ್ಫುಲ್ ಆಗಿದ್ದಾರೆ. ಚೀಫ್ ವಿಪ್ ಆಗಿ ಅವರು ಪವರ್ ಮಿನಿಸ್ಟರ್ ಇವತ್ತಿನ ದಿವಸ ಅವ್ರಿಗೆ ಮಾಡಿದ್ದಾರೆ. ಇದು ಅಧ್ಯಯನ ಪೀಠ ಆಗ್ಲಿ, ನಾವು ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋಗಿ ಒತ್ತಡ ಹಾಕಬೇಕು. ಯಾಕಂದ್ರೆ ನಾವು ಕೂಡ ಬಸವರಾಜ ಬೊಮ್ಮಯ್ಯವರು ನಾವು ಎಲ್ಲರೂ ಒಂದೇ ನಾವು ನಮ್ದು ಒಂದು ಅವ್ರದ್ದು ಒಂದೇ ಕೊಂಬಿ ಇಲ್ಲ. ಆದ್ರೆ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಮನೆ ಆಟಿನಗರಲ್ಲಿ ಮೊದಲು ವೀರಪ್ಪ ಮೊಯ್ಲಿ ಅವ್ರ ಮನೆ, ಆಮೇಲೆ ಧರಮ್ ಸಿಂಗ್ ಸಾಹೇಬ್ರ ಮನೆ ಚಂದ್ರೇಗೌಡ, ಮತ್ತೆ ಬಸವರಾಜ ಬೊಮ್ಮಯ್ಯವರ ಮನೆ ನಮ್ಮ ಪಕ್ಕದಲ್ಲಿ. ನಾವು ಹೋಗಿ ಬಹಳ ಒಂದು ಆತ್ಮೀಯತೆ ಪ್ರೀತಿಯಿಂದ ನಾವು ಮೊದಲಿಂದ ಇದೀವಿ, ನಾವು ಅವ್ರಿಗೆ ನಾವು ಕೇಳಬಹುದು. ಆದ್ರೆ ಒಂದೇ ದಿವಸದಲ್ಲಿ ಯಾವ ಒಂದು ಕೆಲಸವೂ ಕೂಡ ಆಗಲ್ಲ. ಈ ಒಂದು ತತ್ವ ಪದಗಳ ಒಂದು ಪ್ರಾಧಿಕಾರ ನಮ್ಗೆ ಬೇಕಾದ್ರೆ, ಮತ್ತೆ ನಮ್ಗೆ ಒಂದು ಅಧ್ಯಯನ ಪೀಠ ಬೇಕಾದ್ರೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಸತತವಾಗಿ. ನಾನು ಒಬ್ಬ ಶಾಸಕನಾಗಿ ನನಗೆ 108 ವಿಷಯಗಳು ಇರ್ತವೆ, 108 ಒತ್ತಡಗಳು ಇರ್ತವೆ,
ಆದರೆ ಮುಂದೆ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮಕ್ಕಿಂತ ಮೊದಲು ದಯವಿಟ್ಟು ತಾವು ಜನವರಿಯಲ್ಲೇ ಬೆಂಗಳೂರಿಗೆ ಬರ್ರಿ. ನೀವು ನಾವು ಸೇರಿ ಪೂಜ್ಯರಲ್ಲೂ ಕೂಡ ನಾನು ಕೇಳ್ಕೊಳ್ಳುತ್ತೇನೆ. ಯಾಕಂದ್ರೆ ಮತ್ತೆ ನಾವು ವೇದಿಕೆ ಮೇಲೆ ಬಂದು ಸುಮ್ಮನೆ ಮಾತಾಡೋದಿಲ್ಲ, ಮಾತಾಡಿ ಹೋಗಿ ನಾವು ಮಾಡಿದೀವಿ ಏನ್ ಮಾಡಿದೀವಿ ಅಂತ ನಾವು ಒಂದು ಬರ್ತ್ ಕೊಡಬೇಕು. ಈ ದಿವಸ ಇಲ್ಲಿ ಹೋಗಿದ್ವಿ, ಇಲ್ಲಿ ಪ್ರಯತ್ನ ಮಾಡಿದೀವಿ, ಇವರು ಈ ದಿವಸಕ್ಕೆ ನಮ್ ಬರಕ್ ಹೇಳಿದ್ದಾರೆ, ಆಗ್ತದ ಆಗಲ್ಲ, ಆಗ್ಬೇಕಾದ್ರೆ ಏನೇನ್ ಆಗ್ಬೇಕಾಗಿದೆ ಅಂತ ವೇದಿಕೆ ಮೇಲೆ ಹೇಳೋಣ ಅಂತ ನನ್ನ ಒಂದು ಉದ್ದೇಶ. ಆ ಒಂದು ರೀತಿಯಿಂದ ನಾವು ಪ್ರಯತ್ನವನ್ನು ನಾವು ಮಾಡೋಣ ಅಂದ್ರೆ ನಾವು ಜನರು ಕೂಡ ನಾವು ಉತ್ತರ ಕೊಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಇದು ನಮ್ಮ ಭಾಗದ ಒಂದು ಅಭಿವೃದ್ಧಿ ಆದ್ರೆ ತಮ್ಮೆಲ್ಲರಿಗೂ ಅನುಕೂಲ, ತಮ್ಗೆ ಅನುಕೂಲ ಅಂದ್ರೆ ನನಗೆ ಅನುಕೂಲ. ಅದೇ ನಾನು ಅನ್ಕೊಂಡಿದ್ದೀನಿ. ತೋ ಒಂದು ಪ್ರಾಮಾಣಿಕ ರೀತಿಯಿಂದ ಈ ಒಂದು ಭಾಗದಲ್ಲಿ ಯಾವಾಗಲೂ ಕೂಡ ನಾವು ಬರ್ತೀವಿ. ನಾವು ಬಹುಶಃ ಪ್ರತಿ ವರ್ಷ ನಾವು ಬರ್ತಾ ಇದ್ದೀವಿ. ನಮ್ಮ ತಂದೆಯವರು 5 ವರ್ಷ ಹಿಂದೆ, ಸುಮಾರು 5-6 ವರ್ಷ ಹಿಂದೆ ಅವರು ಅಲ್ಲಿ, ನಮಗೆ 4.5 ವರ್ಷ ಆಗಿದೆ. ಅವರು ಹೇಳ್ತಕ್ಕಂತ ಒಂದು ಮಾತು ಒಂದು ಹಾದಿಯಲ್ಲಿ ಹೋಗ್ತಕ್ಕಂತ ನಾವು ಪ್ರಯತ್ನ ಆಗ್ತೇವೆ. ನಾನಂತೂ ಧರ್ಮ ಸಿಂಗ್ ಅವ್ರು ಆಗಲು ಸಾಧ್ಯ ಇಲ್ಲ, ಆದ್ರೆ ಅವರು ಹೇಳ್ತಕ್ಕಂತ ಮಾತು ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ನನಗೆ ಎಲ್ಲಾ ಕಡೆ ಕೇವಲ ಅಜಯ್ ಸಿಂಗ್ ಏನ್ ಮಾಡ್ತಾರಂತ ನೋಡಲ್ಲ, ಏ ಧರ್ಮ ಸಿಂಗ್ ಅವ್ರ ಮಗ ಏನ್ ಮಾಡ್ತಾರಂತ ನೋಡ್ತಾರೆ. ಅಧಿವೇಶನದಲ್ಲಿ ನಾನು ಬೆಳೆ ಹಾನಿ ಬೆಳೆ ಪರಿಹಾರ ಬಗ್ಗೆ ಮಾತಾಡಿದ್ರೆ ಅಜಯ್ ಸಿಂಗ್ ಮಾತಾಡಿದ್ರೆ ಅಂತ ಹೇಳಿದ್ರೆ ಏ ಧರ್ಮ ಸಿಂಗ್ ಅವ್ರ ಮಗ ಮಾತಾಡಿದ್ದಾನೆ ಅಂತ ಅವ್ರು ನೋಡ್ತಾರೆ. ಯಡ್ರಾಮಿ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ರೆ ನಾನು ಇಲ್ಲಿ ಇರ್ತಕ್ಕಂತ ಒಂದು ಹುದ್ದೆಗಳು ಭರ್ತಿ ಆಗಬೇಕು, ಮಿನಿ ವಿಧಾನಸೌಧ ಆಗ್ಬೇಕಂದ್ರೆ ಅಜಯ್ ಸಿಂಗ್ ಮಾತಾಡಿದಂತ ಹೇಳಲ್ಲ, ಧರ್ಮ ಸಿಂಗ್ ಅವ್ರ ಮಗ ಏನ್ ಮಾತಾಡಿದಾರಂತ ಕೇಳ್ತಾರೆ. ನಮ್ಮ ಯಡ್ರಾಮಿಯಲ್ಲಿ ಕೂತಿರುವ ರೈತರು, ಬೇರೆ ಬೇರೆ ಸಂಘಟನೆ ಅವರು ಕೂತಿದಾಗ ನಾವು ಬಗ್ಗೆ ನಾನು ಕೇಳಿದಾಗ, ಬೆಳೆ ಪರಿಹಾರ ಬಗ್ಗೆ ನಾನು ಕೇಳಿದಾಗ ಅಜಯ್ ಸಿಂಗ್ ಕೇಳಿದಾರಂತ ಕೇಳಲ್ಲ, ಧರ್ಮ ಸಿಂಗ್ ಅವ್ರ ಮಗ ಅಂತ ಕೇಳ್ತಾರ. ಅವರು ಒಳ್ಳೆ ರೀತಿಯಿಂದ ಹೇಳಿದ್ರಿ ಎಲ್ಲ ರೈತರಿಗೆ. ಇಲ್ಲಿ ಇರ್ತಕ್ಕಂತ ಎಲ್ಲ ರೈತರಿಗೆ ನಾನು ನಿನ್ನೆ ರಾತ್ರಿ ನಮ್ಮ ತಂದೆಯವರ ಹುಟ್ಟುಹಬ್ಬ ಕಾರ್ಯಕ್ರಮ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಜಗರಿಗೆಯಲ್ಲಿ. ತಾವು ಕೂಡ ಬಂದಿದ್ರಿ, ನಮ್ಗೆ ಆಶೀರ್ವಾದವನ್ನು, ಎಲ್ಲ ಪರಮ ಪೂಜೆ ಬಂದು ನಮ್ಗೆ ಆಶೀರ್ವಾದವನ್ನು ಮಾಡಿದ್ರಿ. ನಮ್ಮ ತಾಯಿಯವರು ಕೂಡ ಆಶೀರ್ವಾದವನ್ನು ಮಾಡಿದ್ರಿ. ನಿನ್ನೆ ಸಾಯಂಕಾಲ ಕಾರ್ಯಕ್ರಮವನ್ನು ಮುಗಿಸು ಮೊತ್ತ ಮೊದಲಾಗಿ ನಾವು ಎಲ್ಲರೂ ಸೇರಿ ಸುಮಾರು ರಾತ್ರಿ 12:30 ತನಕ ಅವ್ರ ಜೊತೆ ನಾವು ಕೂತಿದ್ವಿ. ಇದು ಹೆಂಗ್ ಮಾಡಬೇಕು, ಏನ್ ಮಾಡಿದ್ರೆ ಇದು ಬಗೆಹರ್ತದೆ, ಏನ್ ಸಮಸ್ಯೆ ಆಗಿದೆ, ಯಾರಿಂದ ತೊಂದರೆ ಆಗಿದೆ ಅಂತ ಎಲ್ಲ ಅರ್ತುಕೊಂಡು ಎಲ್ಲರಿಗೆ ನಾನು ಮಾನ್ಯ ಸಚಿವರ ಕಡೆಯಿಂದ, ನಾವು ಕೃಷಿ ಸಚಿವರಿಗೆ ಮತ್ತೆ ಕಂದಾಯ ಸಚಿವರ ಹತ್ರ ಒಂದು ಸಮಯವನ್ನು ತಗೊಂಡು 8 ದಿವಸದಲ್ಲಿ ಅವ್ರಿಗೆ ನಾವು ಕರ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಮಾತು ತಮ್ಗೆ ತಿಳಿಸಿ. ಬಹುಶಃ ತಮ್ಗೆ ಈ ವಿಷಯ ಬಗ್ಗೆ ತಮ್ಗೆ ಗೊತ್ತಾಗಿರಬಹುದು. ಮತ್ತೆ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಏನ್ 28 ಮಾರ್ಚ್ 2022 ಪ್ರಾರಂಭ ಆಗಿರುವಂತಹ ಈ ಒಂದು ಕಾರ್ಯಕ್ರಮ, ಒಂದು ಸುಮಾರು 25 ವರ್ಷ ಆಗಿರುವಂತಹ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ. 25 ವರ್ಷ ಹಿಂದೆ ನಮ್ಮ ತಂದೆಯವರ ಪಟ್ಟಾಭಿಷೇಕ ಕಾರ್ಯಕ್ರಮ ಮಾಡಿದ್ರು. ಸೋ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ ಅಂದ್ರೆ ಅವರ ಒಂದು 50 ವರ್ಷದ ಒಂದು ಭವ್ಯ ಒಂದು ಸಮಾರಂಭ, ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗ್ತಕ್ಕಂತ ಒಂದು ಅವಕಾಶ ಸಿಗ್ತಾ ಇದೆ ಅಂದ್ರೆ ಇದು ನನ್ನ ಭಾಗ್ಯ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ನಾನು ಯಾವಾಗ್ಲೂ ಕೂಡ ತಮಗೆ ತಾವು ಒಂದು ಆದೇಶ ಪ್ರಕಾರ ಈಗಾಗಲೇ ತಾವೆಲ್ಲರೂ ಕೂಡ ಹೇಳಿದ್ರಿ, ತಮ್ಮ ಏನು ಒಂದು ಆದೇಶ ಇರ್ತದೆ ಅದರ ಪ್ರಕಾರ ನಾವು ನಡ್ಕೊಡ್ತೀವಿ. ಹಿಂದೆ ಮರುಗುಳಿ ಅವರು ಕೂಡ ಆಗ್ಲಿ, ನಾವಾಗ್ಲಿ, ಮಹಾದ್ವಾರಕ್ಕಾಗಿ ತಾವು ಯಾವ ಒಂದು ರೀತಿಯಿಂದ ಹೇಳಿದ್ರಿ, ನಮ್ಮ ಕಡೆಯಿಂದ ಏನಾಗ್ತದೆ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ಮರುಗುಳಿ ಅವರು ಯಾವಾಗ್ಲೂ ಕೂಡ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಇವತ್ತು ನಮ್ಮ ಜೊತೆ ಅವರೆಲ್ಲ ಅವ್ರಿಗೂ ಕೂಡ ನೆನೆಸ್ಕೊಂಡು ಪರಮ ಪೂಜೆಯಲ್ಲಿ ಯಾವಾಗ್ಲೂ ಕೂಡ ಇಲ್ಲಿ ಏನಿರ್ತದೆ ಅಂದ್ರೆ ಬಜ್ಜಿ ರೋಟಿ ಇಲ್ಲಿ ಬಹಳ ಒಳ್ಳೆ ರೀತಿಯಿಂದ ಎಲ್ಲರೂ ಬಜ್ಜಿ ರೋಟಿ ಪ್ರಸಾದವನ್ನು ನಾವು ಸೇರಿಸಿಕೊಂಡು ಇಲ್ಲಿ ನಡೆದಿರುವಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಬಂದು ನಾವು ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಒಂದು ತೃಪ್ತಿ, ನಮ್ ಬಹಳ ಸಂತೋಷ ಅನಿಸ್ತಾ ಇದೆ. ಇಲ್ಲೂ 1000 ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ಅವರ ಪರಮ ಪೂಜ್ಯರ ಎಲ್ಲ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಮೇಲೆ ಇರಬೇಕು, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯ ಮೇಲೆ ಇರಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮುಂದೆ ಬರ್ತಕ್ಕಂತ ಕಾರ್ಯಕ್ರಮ ಕಡಕೋಡು ಬಡಿವಾಳ ಒಂದು ಶತಮಾನೋತ್ಸವ, ದ್ವಿಶತಮಾನೋತ್ಸವ ಕಾರ್ಯಕ್ರಮ, ಮತ್ತು ಇದರಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಒಳ್ಳೆ ರೀತಿಯಿಂದ ಆ ಕಾರ್ಯಕ್ರಮ ಒಳ್ಳೆಯದೇ ಆಗ್ತದೆ, ಅದರಲ್ಲಿ
ಎರಡು ಮಾತು ಹೇಳುವೆ ಇಲ್ಲ, ಸಹಸ್ರ ಸಂಖ್ಯೆ ನಾನು ನೋಡಿದ್ದೀನಿ. ಇಲ್ಲಿ ಎಂತಹ ಒಂದು ಚಳಿ ಇಳಿ ಏನಿದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ನಾಳೆ ರಥೋತ್ಸವ ಕಾರ್ಯಕ್ರಮವೂ ಕೂಡ ಇದೆ, ಅದನ್ನು ಕೂಡ ಯಶಸ್ವಿ ಆಗ್ತದೆ. ಪರಮ ಪೂಜ್ಯರ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ನಿಮ್ಮೆಲ್ಲರ ಮೇಲೆ ಇರಬೇಕು ಅಂತ ಹೇಳುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ದ್ವಿಶತಮಾನೋತ್ಸವದ ಈ ಪ್ರಕಟಣೆಯನ್ನು ಬಿಡುಗಡೆಗೊಳಿಸಿ ತಮ್ಮ ಜವಾಬ್ದಾರಿಯನ್ನ ಏನು ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ ಅಂತ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ